ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಜೈನ್. ಒಬ್ಬ ವಿದ್ಯಾರ್ಥಿ ಉನ್ನತ ಭವಿಷ್ಯವನ್ನು ರೂಪಿಸುವುದರಲ್ಲಿ ಆ ವಿದ್ಯಾರ್ಥಿ ಕಲಿತಿರುವಂತಹ ಶಿಕ್ಷಣ ಸಂಸ್ಥೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ದೆಹಲಿಯಲ್ಲಿ ಒಂದು ಅತ್ಯುನ್ನತವಾದಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇದೆ, ಅದುವೇ ಆಕಾಶ್ ಬೈಜೂಸ್ ಕ್ಯಾಂಪಸ್. ಆಕಾಶ್ ಬೈಜೂಸ್ ಕ್ಯಾಂಪಸ್ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದು. ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಗಳಾಗಬೇಕು ಅನ್ನುವಂತ ಕನಸನ್ನ ಸಾಕಾರಗೊಳಿಸುತ್ತಿರುವಂತ ಸಂಸ್ಥೆ. ಹಾಗೇನೇ ಗುಣಮಟ್ಟದ ಶಿಕ್ಷಣ, ಅದರ ಜೊತೆ ಜೊತೆಗೆ 100% ರಿಸಲ್ಟ್ ಅನ್ನ ಕೊಡ್ತಾ ದೇಶದಾದ್ಯಂತ 200ಕ್ಕೂ ಹೆಚ್ಚಿನ ಕೇಂದ್ರವನ್ನ ಆಕಾಶ್ ಬೈಜೂಸ್ ಕ್ಯಾಂಪಸ್ ಹೊಂದಿದೆ. ಅದರ ಜೊತೆಗೆ ಸಿಇಟಿ ಜೆಇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 85,000ಕ್ಕೂ ಹೆಚ್ಚಿನ ರ್ಯಾಂಕ್ ಹೋಲ್ಡರ್ಸ್ ಅನ್ನ ಹೊಂದಿರುವಂತ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಆಕಾಶ್ ಬೈಜೂಸ್ ಕ್ಯಾಂಪಸ್. ಅದರ ಜೊತೆಗೆ 2,000ಕ್ಕೂ ಹೆಚ್ಚಿನ ನುರಿತ ಸಿಬ್ಬಂದಿ ವರ್ಗದವರು ಇಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ, ಇದೇ ಕೋಚಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿರುವಂತ ನಮ್ಮ ಕರ್ನಾಟಕದ ಕುವರ, ಮೈಸೂರಿನ ಮಣ್ಣಿನ ಮಗ, ನಮ್ಮೆಲ್ಲರ ಹೆಮ್ಮೆಯ ಮೇಘನ್. ಮೇಘನ್ ನಮಸ್ಕಾರ. ಮೇಘನ್ ಹೇಗಿದ್ದೀರಾ? ಮೇಘನ್ ತುಂಬಾ ಖುಷಿ ಆಗ್ತಾ ಇದೆ, ನೀವು ಸಿಇಟಿಯಲ್ಲಿ ಹಾಗೆ ಬೇರೆ ಬೇರೆ 5 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಹೋಲ್ಡರ್ ಆಗಿದ್ದೀರಾ. ನೀವು ನಮಗೆ ಕನ್ನಡಿಗರಿಗೆ ಹೆಮ್ಮೆ, ಹೆಮ್ಮೆಯ ಕುವರ ನೀವು. ನಿಮಗೊಮ್ಮೆ ಟರ್ನ್ ಬ್ಯಾಕ್ ಆಗಿ ನೋಡಿದಾಗ ನಿಮ್ಮ ಸಕ್ಸಸ್ಗೆ ಯಾರ್ ರೀಸನ್, ಏನ್ ರೀಸನ್ ಅಂತ ಅನ್ಸುತ್ತೆ? ಶುರು ಮಾಡೋದಾದ್ರೆ ತಂದೆ ತಾಯಿನೇ ಫಸ್ಟ್ ಸ್ಟೆಪ್. ಯಾಕೆಂದರೆ ತಂದೆ ತಾಯಿ ಒಳ್ಳೆ ವಾತಾವರಣ ಕೊಟ್ಟಿದ್ರು ಮನೇಲಿ. ತಂದೆ ತಾಯಿ ಇಬ್ಬರು ಟೀಚಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಒಂದು ವಿದ್ಯಾರ್ಥಿ ಜೀವನ ಹೇಗಿರುತ್ತೆ, ಹೇಗೆ ಸಾಗುತ್ತೆ ಅಂತ. ಸೊ ಅಲ್ಲಿಂದ ಶುರು ಆಯಿತು, ಒಂದು ಒಳ್ಳೆ ಬೇಸು ಫೌಂಡೇಶನ್ ಸಿಕ್ತು. ಸೊ ನಾನು 10th ಬಂದಾಗ 10th ಫಸ್ಟ್ ಪಿ ಯು ಸಿ ಅಥವಾ 11th ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಅದು ಟಫೆಸ್ಟ್ ಟ್ರಾನ್ಸಿಷನ್ ಎಲ್ಲರಿಗೂ. ಆ ಟ್ರಾನ್ಸಿಷನ್ನ ತುಂಬ ಈಸಿ ಮಾಡಿದ್ದು ಆಕಾಶ ಸಂಸ್ಥೆ. ಯಾಕೆಂದರೆ ನಾವಿವಾಗ ಯಾವುದೇ ಒಂದು ಸಮುದ್ರದಲ್ಲಿದ್ದೀವಿ ಅಂದರೆ ಸುಮ್ಮನೆ ಈಜಾಗ್ತಿದ್ರೆ ನಮಗೆ ಗೊತ್ತಾಗಲ್ಲ, ಅಥವಾ ಒಂದು ಎತ್ತು ಗಾಣದಲ್ಲಿ ಸುಮ್ಮನೆ ಸುತ್ತಾಡ್ತಿರುತ್ತೆ, ಅದಕ್ಕೆ ಎತ್ತುಗೊಬ್ಬ ಮಾಲೀಕ ಬಂದು ನೀನು ಇಲ್ಲೇ ಓಡಬೇಕು ಅಂದರೆ ಅದು ತುಂಬ ಮುಂದೆ ಹೋಗ್ಬೋದು. ಸೊ ಆ ಥರ ಅಂದರೆ ನಮ್ಮ ಸ್ಟೂಡೆಂಟ್ಸು ಅದೇ ಥರ, ನಮಗೆ ಗೊತ್ತಾಗಿಲ್ಲ ಯಾವ ಡೈರೆಕ್ಷನಲ್ಲಿ ನಡೀತಾ ಇರ್ತೀವಿ, ಎಲ್ಲಿ ಹೋಗಬೇಕು ಅಂತ. ಸೊ ಆ ಒಂದು ಮಾರ್ಗ ಕೊಡೋದು, ಆ ಒಂದು ಡೈರೆಕ್ಷನ್, ಇದೇ ದಾರಿಲಿ ನೀನು ನಡ್ಕೊಂಡು ಹೋಗು, ನಿಂಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ, ಇದೇ ದಾರಿಲಿ ಹೋದರೆ ನಿಂಗೆ ಸಕ್ಸಸ್ ಅನ್ನೋ ದ್ವೀಪ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಕೊಟ್ಟಿದ್ದು ಆಕಾಶ್ ಇನ್ಸ್ಟಿಟ್ಯೂಟ್. ಸೊ ಆಕಾಶ್ ತುಂಬ ದೊಡ್ಡ ಪಾತ್ರನ ವಹಿಸಿದ್ರು. ಓಕೆ, ಈಗ ಮಗನನ್ನು ಬಿಟ್ಟಿರೋದು ತುಂಬ ಕಷ್ಟದ ಕೆಲಸ, ಅದ್ರ ಜೊತೆ ನಿಮಗೂ ಕೂಡ ಅಪ್ಪ ಅಮ್ಮನ ಬಿಟ್ಟಿರೋದು ತುಂಬ ಕಷ್ಟ, ಅವ್ರ ಪ್ರೀತಿ ರಿಪ್ಲೇಸ್ ಮಾಡಕ್ ಯಾರು ಸಾಧ್ಯ ಇಲ್ಲ. ಬಟ್ ಆಕಾಶ್ ಯಾವ ರೀತಿ ಕೆಲಸ ಮಾಡ್ತೋ ಇದನ್ನ ಅಂದರೆ ಮ್ಯಾಮ್, ಇನಿಷಿಯಲಿ ತುಂಬಾ ಕಷ್ಟ ಆಯ್ತು. ಯಾಕೆಂದರೆ ತಂದೆ ತಾಯಿ ಬಿಟ್ಟು 10 ಒಂದಿನ ಆಚೆ ಇರಲಿಲ್ಲ ಮನೆಯಿಂದ. ಸೊ ತಂದೆ ತಾಯಿ ಬಿಟ್ಟು ಫಸ್ಟ್ ಟೈಮ್ ಮನೆಯಿಂದ ಆಚೆ ಹೋಗ್ತಿದ್ದೆ, ತುಂಬ ಡೌಟ್ಸ್ ಇತ್ತು. ಆದರೆ ಏನು ಅಂದರೆ ಇಲ್ಲಿ ಟೀಚರ್ಸ್ ತುಂಬ ಫ್ರೆಂಡ್ಲಿ, ತಂದೆ ತಾಯಿ ಕಮ್ಮಿನ ಯಾವತ್ತೂ ಆಗಕ್ಕೆ ಬಿಡಲಿಲ್ಲ, ತುಂಬ ಫ್ರೆಂಡ್ಲಿ. ಆಮೇಲೆ ನನ್ನ ಫ್ರೆಂಡ್ಸ್ ಗ್ರೂಪ್ ಏನಿತ್ತು, ಇಲ್ಲೊಂದು ಪಿಯರ್ ಗ್ರೂಪ್ ಸಿಗುತ್ತೆ, ಆಕಾಶಕ್ಕೆ ಜಾಯ್ನ್ ಆದ ತಕ್ಷಣ ಒಂದು ಒಳ್ಳೆ ಪಿಯರ್ ಗ್ರೂಪ್ ಸಿಗುತ್ತೆ. ಯಾಕೆಂದರೆ ಎಲ್ಲರೂ ಓದಬೇಕು ಅಂತ ಹುಮ್ಮಸ್ಸಲ್ಲಿ ಇರ್ತಾರೆ. ಸೊ ಆ ಒಂದು ಪಿಯರ್ ಗ್ರೂಪ್ ನಾನೆಲ್ಲ ವರೀಸ್ನ ಎಲ್ಲ ಶಂಟ್ ಔಟ್ ಮಾಡ್ಕೋತು. ಆಮೇಲೆ ಟೀಚರ್ಸ್ ಹೇಳ್ತಿದ್ದಷ್ಟು ಒಂದು ಒಳ್ಳೆ ಶೆಡ್ಯೂಲ್ ಇಟ್ಕೋ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಗೊತ್ತಿರಬೇಕು ಇವತ್ತು ಏನು ಮಾಡ್ತೀಯ ಅಂತ. ಸೊ ಅದನ್ನು ಮಾಡ್ತಾ ಹೋದ್ರೆ ಒಂದು ಡೈಲಿ ರೊಟೀನ್ ಫಿಕ್ಸ್ ಆಗೋಗುತ್ತೆ, ಅವಾಗ ವರೀಸ್ಗೆಲ್ಲ ಜಾಗ ಸಿಗಲ್ಲ ನಮಗೆ. ನಿಮಗೆ ಏನು ಅನಿಸ್ತಾ ಇದೆಯಮ್ಮ, ಯಾಕಂತೇಳಿದ್ರೆ ಈಗ ಕರ್ನಾಟಕದಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾರೆ ನಿಮ್ಮ ಮಗ, ಈ ಕ್ಷಣಕ್ಕೆ ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಮಗನ ಸಕ್ಸಸ್ ಅನ್ನ ನೋಡಿ? ತಕ್ಷಣಕ್ಕೆ ತುಂಬ ಖುಷಿ ಆಗ್ತಿದೆ, ಹೆಮ್ಮೆನೂ ಆಗ್ತಿದೆ. ಯಾಕೆಂದರೆ 5 ಡಿಸಿಪ್ಲಿನಲ್ಲಿ ಅವನು ಟಾಪ್ ಆಗಿರೋದು, ಕರ್ನಾಟಕದಲ್ಲಿ ಫಸ್ಟು, ಇಷ್ಟು ಇತಿಹಾಸ ನಿರ್ಮಿಸಿದ್ದಾನೆ, ಇಲ್ಲಿ ತನಕ ಯಾರೂ ಮಾಡಿಲ್ಲದೆ ಇರೋ ಸಾಧನೆ ಮಾಡಿದ್ದಾನೆ. ಸಾಧನೆಯ ಹಿಂದೆ ಆಕಾಶ್ ಕೈ ತುಂಬ ಇದೆ, ಅದಕ್ಕೆ ತುಂಬ ಹೆಮ್ಮೆ ಇದೆ. ಅವನೊಂದು ರೈಟ್ ಪಾತಿಗೆ ತಂದು ಅವನಿಗೆ ನೀಟಾಗಿ ಬ್ರಷಪ್ ಮಾಡಿ ಒಂದು ಅದೇ ಕಲ್ಲಾಗಿರೋದನ್ನ ವಿಗ್ರಹ ಮಾಡಿ ಒಂದು ಮೂರ್ತಿ ಮಾಡೋಕ್ಕೆ ಸಹಾಯ ಮಾಡ್ತಾರಲ್ಲ ಶಿಲ್ಪಿಗಳು, ಆ ಕೆಲಸ ಆಕಾಶ್ ಅವ್ರು ಮಾಡಿದ್ದಾರೆ, ಹಾಗಾಗಿ ಖುಷಿಯಾಗುತ್ತೆ. ಓಕೆ, ಇನ್ನು ಮೇಘನ್ ಏನಂತ ಹೇಳಿದ್ರೆ ನಿಮ್ಮ ಬಗ್ಗೆ ಕೇಳಿದ್ದೆ, ನೀವು ತುಂಬ ಸಾಫ್ಟ್ ಸ್ಪೋಕನ್ ಆಗಿದ್ರಿ, ತುಂಬ ಇನ್ವಾಲ್ವ್ ಆಗ್ತಿರಲಿಲ್ಲ, ಏನೋ ನಿಮ್ಮ ಬಗ್ಗೆ ನೀವು ಎಲ್ಲರ ಜೊತೆ ಹಂಚ್ಕೊಳ್ತಾ ಇರಲಿಲ್ಲ ಅಂತ. ಬಟ್ ಯಾವಾಗ ನೀವು ಆಕಾಶ್ ಬೈಜೂಸ್ ಕ್ಯಾಂಪಸ್ಗೆ ಸೇರ್ಕೊಂಡ್ರಿ, ಅಕಾಡೆಮಿಕ್ ಆಗಿ ಕಮ್ಯುನಿಕೇಷನ್ ಆಗಿ ಒಂದು ರೆವಲ್ಯೂಷನ್ ಆಯಿತು, ನೀವು ಎಲ್ರಿಗೂ ರೋಲ್ ಮಾಡೆಲ್ ಆಗಿದ್ದೀರಾ, ಹೇಗೆ ನಿಮಗೆ ಲೈಫ್ ಚೇಂಜಿಂಗ್ ಹೇಗೆ ಅನಿಸ್ತು ಆಕಾಶ್ಗೆ ಜಾಯ್ನ್ ಆದಮೇಲೆ? ಖಂಡಿತ ಮ್ಯಾಮ್, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಯಾವುದೇ ಒಂದು ಸಣ್ಣ ಸಣ್ಣ ಸಕ್ಸಸ್ಸಿಂದ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದು ನನ್ನ ಸ್ಪೋಕ್ಔಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಸೊ ಜನರಲಿ ಅಷ್ಟೇ. ಓಕೆ, ಇನ್ನು ಆಕಾಶ್ ಕ್ಯಾಂಪಸ್ ಬಗ್ಗೆ ಮಾತಾಡೋದಂತಾದ್ರೆ ಅಲ್ಲಿನ ಅಟ್ಮಾಸ್ಫಿಯರ್ ಹೇಗಿದೆ, ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ ಅನ್ಸುತ್ತಾ? ಟ್ರೈನಿಂಗ್ ಆಗಿರ್ಬೋದು, ಕೋಚಿಂಗ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗೆ ಯಾವ ಥರ ಕೊಡ್ತಾ ಇದ್ದಾರೆ ಅಲ್ಲಿ?
ಆಕಾಶ್ ಬಗ್ಗೆ ಮ್ಯಾಮ್ 5 ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಆಗ್ಲೇ ಹೇಳಿದೆ, ಒಂದು ಒಳ್ಳೆ ಮಾರ್ಗ ತೋರಿಸ್ತಾರೆ ಅಂತ. ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮ್ಯಾಮ್. ನಾವು ಈಗ ಫಸ್ಟ್ ಟೈಮ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಲೈಫಲ್ಲಿ ಎಂಟರ್ ಮಾಡಿರ್ತೀವಿ. ಸೊ ನಮಗೆ ಗೊತ್ತಿರಲ್ಲ ನಾವು ಮಾಡ್ತಿರೋದು ಸರಿನೋ ತಪ್ಪು ಅಂತ. ಆದರೆ ನಮ್ಮ ಟೀಚರ್ಸು ಆಕಾಶ್ ಏನಿದೆ ಅದು 30-35 ವರ್ಷದಿಂದ ಇದೇ ಜರ್ನಿನ ನೋಡ್ಕೊ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಏನೇನು ಸರಿ ಏನೇನು ತಪ್ಪು ಅಂತ. ಸೊ ಒಳ್ಳೆ ಕನೆಕ್ಟ್ ಇತ್ತು, ಅವ್ರ ಎಕ್ಸ್ಪೀರಿಯೆನ್ಸ್ನ ತುಂಬ ಚೆನ್ನಾಗಿ ಶೇರ್ ಮಾಡ್ಕೋತಿದ್ರು. ಮೂರನೇದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಮ್ಯಾಮ್ ಇಲ್ಲಿ. ನಾನು ಆಗಲೇ ಹೇಳಿದೆ ಪಿಯರ್ ಆಕಾಶಕ್ಕೆ ಸೇರ್ಕೊಂಡ ತಕ್ಷಣ ಒಳ್ಳೆ ಪಿಯರ್ ಗ್ರೂಪ್ ಸಿಗುತ್ತೆ ಅಂತ. ಆಕಾಶಲ್ಲಿ ಏನು ಮಾಡ್ತಾರೆ ಅಂದರೆ ರೆಗ್ಯುಲರಾಗಿ ಟೆಸ್ಟ್ ಮಾಡ್ತಾರೆ. ಆಲ್ ಇಂಡಿಯಾ ಆಕಾಶ್ ಟೆಸ್ಟ್ ಸೀರೀಸ್ AITS ಅಂತ, ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ನೀವಾಗಲೇ ಹೇಳಿದ್ರಿ 200 ಜಾಸ್ತಿ ಸೆಂಟರ್ಸ್ ಇದೆ ಅಂತ. ಸೊ ಒಂದೊಂದು ಸೆಂಟ್ರ್ ಮಧ್ಯೆನೂ ಫೈಟ್ ನಡೆಯುತ್ತೆ. ಈಗ ನಮ್ಮ ಸೆಂಟ್ರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಬಂತು ಈ ಸಲ, ಮುಂದಿನ ಟೆಸ್ಟಲ್ಲಿ ನಮ್ಮ ಸೆಂಟ್ರಲ್ಲಿ ಬರಬೇಕು ಅಂತ. ಆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ. ಸೊ ಆ ಒಂದು ಸ್ಪಿರಿಟ್ ಇದ್ದರೆ ನಮ್ಗೆ ಓದೋಕ್ಕೆ ಒಂದು ಖುಷಿ. ಆಮೇಲೆ ನಾಲ್ಕನೇದೇನು ಅಂದರೆ, ಯಾವಾಗಲೂ ನಾವು ನಾರ್ಮಲಿ ಸ್ಕೂಲಲ್ಲಿ ಅಟೆಂಡ್ ಮಾಡಿದಾಗ ನಮ್ಗೆ ಒಳ್ಳೆ ರೆಕಗ್ನಿಷನ್ ಸಿಗಲ್ಲ. ಯಾರೋ ಒಬ್ಬ ಏನಪ್ಪ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೋ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ನಾರ್ಮಲ್ ಸ್ಕೂಲಲ್ಲಿ ರೆಕಗ್ನಿಷನ್ ಸಿಗೋದು ಕಷ್ಟ. ಅಂಥ ರೆಕಗ್ನಿಷನ್ನ ಇವ್ರು ಕೊಡ್ತಾ ಇರೋದ್ರಿಂದ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಎಕ್ಸ್ಪೀರಿಯೆನ್ಸು. 30-35 ವರ್ಷದಿಂದ ಒಂದು ಆಲ್ಗೋರಿದಮ್ ಮಾಡ್ಕೊಂಡಿದ್ದಾರೆ ಇವರು. ಆಲ್ಗೋರಿದಮ್ ಮೇಲೆ ನಡ್ಕೊಂಡು ಹೋದ್ರೆ ಸಕ್ಸಸ್ ಸಿಕ್ಕೇ. ಇನ್ನು ದೇಶದಾದ್ಯಂತ ಹಲವಾರು ಕೋಚಿಂಗ್ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ, ಅದಿದ್ದು ಕೂಡ ನೀವು ಆಕಾಶ್ಗೆ ಬಂದಿದ್ದೀರಾ. ಆಕಾಶ್ ಕೋಚಿಂಗ್ ಸೆಂಟರ್ ಉಳಿದ ಕೋಚಿಂಗ್ ಸೆಂಟರ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ? ಅಂದರೆ ಮ್ಯಾಮ್, ನಾನು ಯಾವ ಬ್ಯಾಚಲ್ಲಿ ಓದ್ದೆ ಅಲ್ಲಿ ಅಂದರೆ ಫ್ರೆಂಡ್ಲಿನೆಸ್ ಚಾಮ್ನೆಸ್ ಬಿಟ್ಟು ಇನ್ನೇನು ಏನು ಮಧ್ಯೆ ಬರ್ತಿರಲಿಲ್ಲ. ನನಗೆ ಅರ್ಥ ಆಗದಿದ್ದಿಲ್ಲ ಅಂದರೆ 12-1 ರಾತ್ರಿ ತನಕ ಕೂತ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಸೊ ಮಕ್ಳ ಥರನೇ ನೋಡ್ಕೊಂಡಿದ್ದಾರೆ, ಮಧ್ಯೆ ಬೇರೆ ಏನೂ ಬರೋಕ್ಕೆ ಬಿಟ್ಟಿಲ್ಲ. ಸೊ ದಿ ಬೆಸ್ಟ್ ಅಂದರೆ ಕನೆಕ್ಟ್ ಮಾಡೋದು ತುಂಬ ಈಸಿ ಟೀಚರ್ಸ್ ಜೊತೆ. ಓಕೆ, ಇನ್ನು ನೀವು ಇವಾಗಲೇ ಹೇಳಿದ್ರಿ ಟೀಚರ್ಸ್ ಜೊತೆ ಕನೆಕ್ಟ್ ಮಾಡೋದು ತುಂಬ ಈಸಿ ಅಂತ, ಯಾಕಂದರೆ ಆ ಬಾಂಡಿಂಗ್ ಇದೆಯಲ್ಲ ಸ್ಟೂಡೆಂಟ್ಸ್ ಹಾಗೂ ಟೀಚರ್ ಬಾಂಡಿಂಗ್, ಅದು ತುಂಬ ಒಳ್ಳೇದು. ಕ್ರಿಯೇಟ್ ಆದಾಗ ನಮಗೂ ಇಂಟ್ರೆಸ್ಟ್ ಬರುತ್ತೆ, ನಾವು ಅವರಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಲ್ವಾ. ಸೊ ಈ ಥರ ನೋಡಿದಾಗ ಮಾಡೆಲ್ ಆಫ್ ಟೀಚಿಂಗ್ ಹೇಗಿದೆ? ರೆಗ್ಯುಲರ್ ಕ್ಲಾಸ್ ಇರುತ್ತಾ, ಆನ್ಲೈನ್ ಕ್ಲಾಸ್ ಇರುತ್ತಾ, ಎಕ್ಸಾಮ್ಮೆಂಟ್ಗಳು, ಟೆಸ್ಟ್ಗಳು ಯಾವ ಥರ ಮಾಡ್ತಾರೆ? ಆ ಮಾಡೆಲ್ ಆಫ್ ಟೀಚಿಂಗ್ ಮ್ಯಾಮ್, ಅದೇ ಅಂದರೆ 2 ಬ್ಯಾಚ್ ಇರುತ್ತೆ, ವೀಕ್ ಡೇ ಬ್ಯಾಚ್, ವೀಕೆಂಡ್ ಬ್ಯಾಚ್. ನಾನು ವೀಕ್ ಡೇ ತೊಗೊಂಡಿದ್ದೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವೀಕ್ ಡೇಸಲ್ಲೂ ಕ್ಲಾಸಸ್ ಮಾಡ್ತಾರೆ 1-1.5 ಗಂಟೆ. ಆಮೇಲೆ ಪ್ರತಿ ವಾರನೂ ಒಂದೊಂದು ಟೆಸ್ಟ್ ಇರುತ್ತೆ, ನಾವೇನು ವಾರದಲ್ಲಿ ಓದಿರ್ತೀವಿ. ಆಮೇಲೆ ಪ್ರತಿ ಕ್ಲಾಸ್ ಆದಮೇಲೂ ಒಂದು ಅಸೈನ್ಮೆಂಟ್ ಕೊಡ್ತಾರೆ, MCAPS ಅಂತ. ಸೊ ಆ MCAPS ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಕ್ಲಾಸಲ್ಲಿ ಎಷ್ಟು ಕಲ್ತಿದ್ದೀವಿ ಅಂತ. ಸೊ ರೆಗ್ಯುಲರಾಗಿ ನಾವು ಚೆಕ್ ಲಿಸ್ಟ್ ಅವರೇ ಹೇಳ್ತಾರೆ, ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ, ಯಾವ್ಯಾವ ಟಾಪಿಕ್ ಓದಿದ್ದಾರೆ, ಯಾವ್ದಾದ್ರು ಓದಿಲ್ಲ ಅಂತ. ಆಮೇಲೆ ಡೌಟ್ ಕ್ಲಿಯರಿಂಗ್ ಸೆಷನ್ಸು ತುಂಬ ಫ್ರೀಕ್ವೆಂಟಾಗಿ ಹಾಕ್ತಾರೆ. ನಾವು ಯಾವುದು MCAPS ಮಾಡ್ತೀವಿ, ಯಾವುದು ಟೆಸ್ಟ್ಗಳು ಅಟೆಂಪ್ಟ್ ಮಾಡ್ತೀವಿ, ಯಾವ ಮಾಕ್ ಟೆಸ್ಟ್ ಬರಿತೀವಿ, ಯಾವ AATS ಬರಿತೀವಿ, ಅದರೆಲ್ಲ ಅವರೇ ಅಂದರೆ ಇಂಡಿವಿಜುವಲಾಗಿ ಒಬ್ಬ ಸ್ಟೂಡೆಂಟ್ನ ಟ್ರ್ಯಾಕ್ ಮಾಡ್ತಾರೆ. ಅಂದರೆ ನಾನೇನು ತಪ್ಪು ಮಾಡ್ತೀನಿ ಅಂತ ನನಗಿಂತ ಜಾಸ್ತಿ ನನ್ನ ಟೀಚರ್ಸ್ ಗೊತ್ತಿರುತ್ತೆ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಆಕಾಶ್ ಟೀಚಿಂಗ್ ಮೆಥಡ್. ಓಕೆ, ಇನ್ನು ನಾವು ಅವಾಗಿಂದ ಆಕಾಶ್ ಬೈಜೂಸ್ ಕ್ಯಾಂಪಸ್ ಅಂತ ಹೇಳ್ತಾ ಇದ್ವಿ. ಒಮ್ಮೆ ಕಣ್ಣು ಮುಚ್ಕೊಂಡಾಗ ಕ್ಯಾಂಪಸ್ ಎದುರುಗಡೆ ಬರುತ್ತಲ್ಲ, ಅದನ್ನ ನೋಡಿದಾಗ ಫಸ್ಟ್ ನಿಮಗೆ ಏನು ಅನಿಸುತ್ತೆ? ಆ ಕ್ಯಾಂಪಸ್ ಚಿತ್ರಣ ಒಮ್ಮೆ ಕೊಡ್ಬೋದಾ? ಆ ಕ್ಯಾಂಪಸ್ಗಿಂತ ಮ್ಯಾಮ್, ನನ್ನ ಕಣ್ಣು ಮುಚ್ಚಿದಾಗ ಬರೋದೆ ನನ್ನ ಟೀಚರ್ಸ್, ನನ್ನ ಸಪೋರ್ಟಿಂಗ್ ಸ್ಟಾಫ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗೆ ಮಾರ್ಚಲ್ಲಿ ಕೋವಿಡು ಆಗಿತ್ತು. ಸೊ ಆ ಒಂದು ಒಳ್ಳೆ ಮನೆಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಕಣ್ಣು ಮುಚ್ಕೊಂಡು ಆಕಾಶನ ನೆನೆಸ್ಕೊಂಡಾಗ ಬರೋದೆ ಟೀಚರ್ಸ್ ಮತ್ತು ಸಪೋರ್ಟಿಂಗ್ ಸ್ಟಾಫ್. ಸೆಕೆಂಡ್ ವೇವಲ್ಲಿ ಮೇಘನ್ಗೆ ಕೊರೋನಾ ಬಂದಿತ್ತು, ಆ ಟೈಮಲ್ಲಿ ಆಕಾಶ್ ಅವರು ತುಂಬ ಪ್ರೀತಿ ಕೊಟ್ಟು ತುಂಬ ಕೇರಿಂದ ನೋಡ್ಕೊಂಡಿದ್ದಾರೆ. ನಿಮಗೆ ಪೇರೆಂಟ್ಸ್ಗೆ ತುಂಬ ಭಯ ಆಗೋದು ಸಹಜ, ಕರ್ನಾಟಕದಲ್ಲಿದ್ದೀರಿ, ಇವನು ಡೆಲ್ಲಿಯಲ್ಲಿ ಇದ್ದ. ಆ ಸಂದರ್ಭದಲ್ಲಿ ನೀವು ಆಕಾಶ್ ಅವ್ರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ರ, ಅವ್ರು ನಿಮಗೆ ಹೇಗೆ ಧೈರ್ಯ ತುಂಬಿಸ್ತಾ ಇದ್ರು? ಯಾಕಂದರೆ ಮಗ ತುಂಬ ದೂರ ಇದ್ದಾನೆ, ಯಾವ ಥರ ಧೈರ್ಯ ತುಂಬಿಸ್ತಾರೆ ಪೇರೆಂಟ್ಸ್ಗೆ ಅವರು? ಆ್ಯಕ್ಚುಲಿ ಇವನು ಬರೀ 1 ಮಂತಿಗೆ ಅಷ್ಟೇ ಬಂದಿದ್ದು ಮಾರ್ಚ್ಗೆ. ಮಾರ್ಚಿಗೆ ಬಂದ ನಾನೇ ಬಂದು ಬಿಟ್ಟು ಹೋಗಿದ್ದೆ. ನಾನು ಬಿಟ್ಟು ಹೋಗಿ 3 ಡೇಸಿಗೆ ಅಮ್ಮ ನಂಗೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟಿದೆ ಅಂತ ಹೇಳ್ದ. ನಮ್ಗೆ ತುಂಬ ಭಯ ಶುರುವಾಯಿತು, ಯಾಕೆಂದರೆ ಫಸ್ಟ್ ಹೋಗಬೇಕಾದ್ರೆ ಬೇಡ ಅಂದಿದ್ವಿ, ಇಲ್ಲ ಆಕಾಶಲ್ಲಿ ನಂಗೆ ಬೇಕೇ ಬೇಕು ಅಂತೇಳಿ ಬಂದಿದ್ದೆ ಅವನು. ಮತ್ತು ನನಗೆ ಅಲ್ಲಿಂದ ತುಂಬ ಭಯ ಶುರುವಾಯಿತು, ಇವನು ಇಲ್ಲಿದ್ದಾನೆ, ನಾವು ಮೈಸೂರಲ್ಲಿದ್ದೀವಿ, ತುಂಬ ದೂರ, ತಕ್ಷಣ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಏನು ಮಾಡೋದು, ಚಿಂತೆ ಆಗ್ತಿತ್ತು ನನಗೆ ತುಂಬ. ಅವಾಗ ದಲ್ಜಿತ್ ಸರ್ ಜೊತೆ ಫೋನ್ ಮಾಡಿದ್ವಿ, ಅವರು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವಾಗ ಅಂದ್ವಿ ಕರ್ಕೊಂಡು ಬಂದುಬಿಡ್ತೀವಿ ಸರ್, ಕಳಿಸ್ತೀರಾ ಅಂತ. ಅವನು ಕೋವಿಡ್ ಆಗಿರೋದ್ರಿಂದ ಕಳ್ಸೋಕ್ಕೆ ಸಾಧ್ಯವೇ ಇಲ್ಲ, ನಾವೇ ಕೇರ್ ಮಾಡ್ತೀವಿ ಅಂಥೇಳಿ ಅವ್ರಿಗೆ ಇಂಡಿವಿಜುವಲ್ ರೂಮ್ ಕೊಟ್ಟು, ಆಕಾಶ್ ಹೆಲ್ತ್ ಕೇರ್ ಸೆಂಟರ್ ಅವರು ಅವ್ರಿಗೆ ವಿಡಿಯೋ ಕಾನ್ಫರೆನ್ಸಸ್ ಎಲ್ಲ ಮಾಡಿ ಎಲ್ಲ ಟೆಸ್ಟು ಮಾಡಿ ಫುಡ್ಡಿಂದ ಮೆಡಿಸನ್ಸಿಂದ ಮತ್ತು ಪೇರೆಂಟಲ್ ಲವ್ ಏನಿದೆ, ನಾವು ಮಾತೃವಾತ್ಸಲ್ಯ ಏನು ಹೇಳ್ತೀವಿ ಅದನ್ನು ನಿಜವಾಗ್ಲೂ ಅವ್ರು ಕೊಟ್ಟರು. ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ, ಯಾಕೆಂದರೆ ನಂಗೆ ತುಂಬ ಆತಂಕ ಇತ್ತು, ಇವನು ಬರೋ ತನಕನೂ ನಾನು ನಿದ್ದೆ ಮಾಡಿಲ್ಲ. ಅಷ್ಟು ಭಯದ ವಾತಾವರಣ ಇತ್ತು, ಅಷ್ಟು ಭಯ ಇದ್ದರೂ ಸಹ ಅವರು ಒಂದಿನವೂ
ನನಗೆ ಭಯ ಪಟ್ಕೋಬೇಡಿ ನೀವು ಯೋಚನೆ ಮಾಡಬೇಡಿ ಅಂತೇಳಿ ವಿಡಿಯೋ ಕಾಲ್ ಮಾಡಿಸ್ತಿದ್ರು ಮತ್ತು ಹೆಲ್ತ್ ರಿಪೋರ್ಟ್ ಕಳಿಸ್ತಾಯಿದ್ರು ಮೆಡಿಸಿನ್ಸ್ ಕಳಿಸ್ತಾಯಿದ್ರು ಲಿಸ್ಟ್ ಕಳಿಸ್ತಾಯಿದ್ರು ನನಗೆ ಫುಡ್ ರಿಪೋರ್ಟ್ ಕಳಿಸ್ತಾಯಿದ್ರು ಎಲ್ಲ ಕಳಿಸ್ತಾಯಿದ್ರು ಹಾಗಾಗಿ ನನಗಿಂತ ಹೆಚ್ಚು ಕೇರ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಓಕೆ ಇನ್ನು ಮೇಘನ್ ಇಡೀ ಕರ್ನಾಟಕದಲ್ಲಿ ನೀವು ಸ್ಟಾರ್ ಆಗಿದ್ದೀರಾ ನಾನು ಆಗಲೇ ಹೇಳಿದೆ ಮೊನ್ನೆ ಅಷ್ಟೇ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವತ್ಥನಾರಾಯಣ ಅವರು ಖುದ್ದು ಮನೆಗೆ ಬಂದು ಸನ್ಮಾನ ಮಾಡಿದರು ಬೇರೆ ಬೇರೆ ಅಸೋಸಿಯೇಷನ್ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಕರೆದು ಈ ಸಂದರ್ಭದಲ್ಲಿ ನಿಮಗೆ ಏನು ಅನಿಸುತ್ತೆ ಖುಷಿ ಆಗ್ತದೆ ಮ್ಯಾಮ್ ಅಂದರೆ ಸ್ಯಾಕ್ರಿಫೈಸಸ್ ಆರ್ ಸ್ಪೀಕಿಂಗ್ ಅಂದರೆ ನಾವೇನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ವಿ ಇಲ್ಲಿ ತನಕ ಒಂದು ಒಳ್ಳೆ ಫಲನೇ ಕೊಟ್ಟಿದೆ ಸೊ ಇಷ್ಟೇ ಟೀಚರ್ಸ್ಗೆಲ್ಲ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನೆಲಕ್ಕೆ ಕಂಡುಕೊಂಡಿದ್ದೀನಿ ಓಕೆ ಇನ್ನು ಐದು ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ನೀವು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಗಿದ್ದೀರಾ ಸೊ ಇದು ಯಾವುದೆಲ್ಲ ಎಕ್ಸಾಮ್ಸ್ಗಳನ್ನ ನೀವು ಬರೆದಿರೋದು ಅದಕ್ಕೆ ನೀವು ಪಟ್ಟಂಥ ಕಷ್ಟ ಯಾವ ಥರ ಇತ್ತು ಅದಕ್ಕೆ ಟೈಮ್ ಟೇಬಲ್ ಹೇಗೆ ಹಾಕ್ಕೊಂಡಿರಿ ಇನ್ ಟೋಟಲ್ ಹೇಳಬೇಕು ಅಂದರೆ ನಿಮ್ಮ ರುಟೀನ್ ಹೇಗಿರುತ್ತೆ ಆ ರುಟೀನ್ ಆ ಎಕ್ಸಾಮ್ಗೆ ಅಂತ ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದರೆ ನಾನು ಮೇನ್ಲಿ ನೀಟ್ ಯು ಜಿಗೆ ಪ್ರಿಪೇರ್ ಆಗಿದ್ದು ಸೊ ಸಿಲೆಬಸ್ ಒಂದೇ ಆಗಿರೋದ್ರಿಂದ ಜಾಸ್ತಿ ಏನು ತೊಂದರೆ ಕೊಡಲಿಲ್ಲ ನಾನು ಮಾಮೂಲಿ ನೀಟ್ಗೆ ಪ್ರಿಪೇರ್ ಆಗ್ತಿದ್ದೆ ಇದು ಒಂದು ಎಕ್ಸಾಮ್ ಥರ ಅಟೆಂಡ್ ಮಾಡಿದೆ ಮಾಕ್ ಟೆಸ್ಟ್ ಥರ ಸೊ ಅಷ್ಟೇ ಓಕೆ ಈಗ ಎರಡು ವರ್ಷ ಏನಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆನ್ಲೈನ್ ಕ್ಲಾಸ್ ಮೊರೆ ಹೋಗಿದ್ರು ಆನ್ಲೈನ್ ಕ್ಲಾಸ್ ಅಂತ ಬಂದಾಗ ಅಫ್ಕೋರ್ಸ್ ಅಷ್ಟು ಜಸ್ಟಿಸ್ ಕೊಡೋಕ್ಕಾಗಲ್ಲ ಫಿಸಿಕಲ್ ಕ್ಲಾಸ್ ಅಷ್ಟು ಆನ್ಲೈನ್ ಕ್ಲಾಸಿಗೆ ಜಸ್ಟಿಸ್ ಕೊಡೋಕ್ಕಾಗಲ್ಲ ಬಟ್ ಆಕಾಶ್ ಬೈಜೂಸ್ ಕ್ಯಾಂಪಸ್ಸಲ್ಲಿ ಆನ್ಲೈನ್ ಕ್ಲಾಸಸ್ ಯಾವ ಥರ ನಡೀತಾ ಇತ್ತು ಟೆಸ್ಟ್ಗಳು ಯಾವ ಥರ ಮಾಡ್ತಾಯಿದ್ರು ನಿಮಗೆ ಖಂಡಿತ ಮ್ಯಾಮ್ ಅದು ಆನ್ಲೈನ್ಗೆ ಬಂದಾಗ ಡಿಸಿಪ್ಲಿನ್ ಆಗಿರ್ಬೋದು ಸೆಲ್ಫ್ ಮೋಟಿವೇಶನ್ ಆಗಿರ್ಬೋದು ಇರೋದಿಲ್ಲ ಸೊ ಅವಾಗ ಏನಾಯಿತು ಅಂದರೆ ಒಂದು ಒಳ್ಳೆ ರೊಟೀನ್ ಬೇಕಿತ್ತು ನಮಗೆ ಒಂದು ಒಳ್ಳೆ ಶೆಡ್ಯೂಲು ಅಂದರೆ ಯಾರು ಹೇಳಬೇಕಿತ್ತು ನಮಗೆ ನೀನು ಇದನ್ನು ಮಾಡು ಇವತ್ತು ಇದನ್ನು ಮಾಡಲೇಬೇಕು ಅಂತ ಹೇಳಿದ್ರೆ ಮಾತ್ರ ನಮ್ಗೆ ಆ ಮೋಟಿವೇಶನ್ ಸಿಗ್ತಿತ್ತು ಸೊ ಆಕಾಶ್ ಅವ್ರು ಏನು ಮಾಡಿದ್ರು ಒಂದು ಒಳ್ಳೆ ಶೆಡ್ಯೂಲ್ ಅವರೇ ಮಾಡಿಕೊಟ್ರು ಇದು ಮಾಡಪ್ಪ ನೀನು ಇಷ್ಟು ಮಾಡು ನಮ್ಗೆ ಗೊತ್ತು ನೀನು ಫ್ರಸ್ಟ್ರೇಟ್ ಆಗಿದೆಯಾ ಲಾಕ್ಡೌನಲ್ಲಿ ಸುಮ್ಮನೆ ಫ್ರೀಕೌಟ್ ಆಗ್ತಿದೆಯಾ ಇಷ್ಟು ಮಾಡು ಅಂತ ಹೇಳಿದ್ರು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತಿದ್ರು 3 ಡೇಸ್ 4 ಡೇಸ್ ಒಂದ್ಸಲಿ ಟೆಸ್ಟ್ ಮಾಡ್ತಿದ್ರು ಯಾವಾಗಲೂ ಟಚಲ್ಲಿರೋರು PTMs ಮಾಡೋರು ರೆಗ್ಯುಲರ್ ಆಗಿ ಸೊ ಅವ್ರಿಗೂ ಗೊತ್ತಿತ್ತು ಅಂದರೆ ಅವ್ರಿಗೂ ಗೊತ್ತಿತ್ತು ಸ್ಟೂಡೆಂಟ್ ಹೇಗೆಲ್ಲ ಕಷ್ಟಪಡ್ಬೋದು ಅಂತ ಸೊ ತುಂಬಾ ರೆವಲ್ಯೂಷನೈಸ್ ಮಾಡಿದ್ರು ಅವರು ಕೂಡ ಅಂದರೆ ಕ್ಲಾಸ್ ರೂಮ್ ಟೀಚಿಂಗ್ನ ಯಾವತ್ತೂ ಅಂದರೆ ಮಿಸ್ ಮಾಡ್ಕೊಳ್ಳೋಕೆ ಯಾವತ್ತೂ ಬಿಡಲಿಲ್ಲ ಅವರು ಓಕೆ ಇಂದ ಒಂದಷ್ಟು ಪೇರೆಂಟ್ಸ್ ಅಂದ್ಕೊಳ್ತಾರೆ ಮಕ್ಕಳಿಗೆ ಪ್ರೆಷರ್ ಆಗುತ್ತೆ ಬೇಡ ಬೇಡ ಅಂತ ಆ ಪ್ರೆಷರನ್ನು ಪ್ಲೆಷರ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಆಕಾಶ್ ಬೈಜೂಸ್ ಕ್ಯಾಂಪಸ್ ಆ ಪ್ರೆಷರನ್ನು ಪ್ಲೆಷರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯಾವ ಥರ ಸಹಾಯ ಆಯಿತು ಅಂದರೆ ಮ್ಯಾಮ್ ಎಷ್ಟೊಂದು ಇದೊಂದು ಕಾಮನ್ ಮಿಸ್ಕನ್ಸೆಪ್ಷನ್ ಏನು ಅಂದರೆ ಬೋರ್ಡ್ಸ್ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಎರಡು ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ನಾವು ಅಂದ್ಕೊಬಿಡ್ತೀವಿ ಯಾಕೆ ಏನಾಗುತ್ತೆ ಅಂದರೆ ನಾವು ಮೋಸ್ಟ್ ಆಫ್ ದಿ 11th & 12th ಏನಿದೆ ಅದನ್ನು ವೇಸ್ಟ್ ಮಾಡಿಬಿಡ್ತೀವಿ 12th ಎಕ್ಸಾಮ್ ಬರಬೇಕಾದ್ರೆ ಬ್ಲೂ ಪ್ರಿಂಟ್ ಇಟ್ಕೊಂಡು ಎಷ್ಟು ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಓದ್ತೀವಿ ಆಗ ಮಾರ್ಕ್ಸೇನೋ ಬಂದ್ಬಿಡುತ್ತೆ ಬೋರ್ಡ್ಸ್ ಎಕ್ಸಾಮಲ್ಲಿ ಆದರೆ ಕಾಂಪಿಟೇಟಿವಲ್ಲಿ ಜಾಸ್ತಿ ಬರಲ್ಲ ಆವಾಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಏನಪ್ಪ ನಾನು ಬೋರ್ಡ್ಸ್ಗೆ ಓದಿದ್ದೆ ಕಾಂಪಿಟೇಟಿವಲ್ಲಿ ಬರಲಿಲ್ಲ ಅಂತ ಆಗ ಪ್ರೆಷರ್ ಥರ ಟ್ರೀಟ್ ಮಾಡ್ತಾರೆ ಎಲ್ಲ ಕಾಂಪಿಟೇಟಿವ್ನ ಆದರೆ ನೀವು ಡೇ 1 ಬೋರ್ಡ್ಸ್ಗೆ ನೀಟಾಗಿ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಆರಾಮಾಗಿ ಆಗುತ್ತೆ ಸೊ ಡೇ 1 ಸ್ಟಾರ್ಟ್ ಆಗಬೇಕು ಬ್ಲೂ ಪ್ರಿಂಟ್ ಇಟ್ಕೊಂಡು ಜಾಸ್ತಿ ನೋಡಬಾರ್ದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಮೇಘನ್ ಇದ್ದ ಜಾಗದಲ್ಲಿ ನಾಳೆ ನಿಮ್ಮ ಮಕ್ಕಳು ಕೂಡ ಇರಬಹುದು ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ದೆಹಲಿಯ ಆಕಾಶ್ ಬೈಜೂಸ್ ಕ್ಯಾಂಪಸ್ಗೆ ಒಮ್ಮೆ ಭೇಟಿ ಕೊಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ akash.ac.in ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ